ನಮಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ 5 ಮಾರ್ಕ್ಸಿಗೆ ಅಥವಾ 10 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಇರ್ತಿತ್ತು, ನೆನಪಿದೆಯಾ? ಮೇಲ್ಗಡೆ ಸಮರಿ ಕೊಟ್ಟು ಕೆಳಗಡೆ ಅದ್ರ ಪ್ರಶ್ನೆಗಳನ್ನ ಕೊಟ್ಟಿರೋರು. ಈ ಕೆಳಗಡೆ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಂದ್ರೆ ಮೇಲ್ಗಡೆ ಇರೋ ಸಮ್ಮರಿಯನ್ನು ಕಂಪ್ಲೀಟಾಗಿ ಓದ್ಕೋಬೇಕಿತ್ತು, ಇಲ್ಲ ಅಂದರೆ ಕೆಳಗಡೆ ಇರೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಿರಲಿಲ್ಲ. ಅಂಥದ್ದೇ ಪ್ರಯತ್ನ ಈ ಜೋಕರ್ ಸಿನಿಮಾ. ನಾವು ಜೋಕರ್ ಸಿನಿಮಾ ನೋಡಬೇಕು, ನೋಡಿ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ಕೋಬೇಕು, ಆ ಪ್ರಶ್ನೆಗಳಿಗೆ ನಾವೇ ಉತ್ತರ ಕಂಡುಹಿಡ್ಕೋಬೇಕು. ಅಂಥ ಸಿನಿಮಾ ಮಾಡಿಟ್ಟಿದ್ದಾರೆ ಟಾಡ್ ಫಿಲಿಪ್ಸ್. ಜಾಕ್ವಿನ್ ಫಿನಿಕ್ಸ್ ಅವರ ನಟನೆ ನೋಡಿ ಮೈ ಮರೆಯೋ ಜನಕ್ಕೆ ಈ ಜೋಕರ್ ಸಿನಿಮಾದ ಕ್ಲೈಮ್ಯಾಕ್ಸೇ ಅರ್ಥವಾಗಿಲ್ಲ, ಎಷ್ಟೋ ಜನಕ್ಕೆ ಕಥೆಯೇ ಅರ್ಥವಾಗಿಲ್ಲ, ಇದು ನಿಜನೋ ಸುಳ್ಳೋ ಕಲ್ಪನೆನೋ ಒಂದು ಗೊತ್ತಾಗ್ತಾ ಇಲ್ಲ. ಅದೆಲ್ಲದರ ರಹಸ್ಯವನ್ನು ನಿಗೂಢವನ್ನು ನಾವೀಗ ಭೇದಿಸೋ ಪ್ರಯತ್ನವನ್ನು ಮಾಡೋಣ. ಈಗಲೇ ಹೇಳ್ತಿದ್ದೀವಿ, ಜೋಕರ್ ಸಿನಿಮಾ ನೋಡಿದರೆ ಮಾತ್ರ ಈ ವಿಡಿಯೋ ನೋಡಿ, ಇಲ್ಲ ಅಂದರೆ ಈ ವಿಡಿಯೋ ನೋಡಿದವಾದ್ಮೇಲೂ ಜೋಕರ್ ಸಿನಿಮಾ ನೋಡಿ ಮತ್ತೆ ಈ ವಿಡಿಯೋ ನೋಡಿ. ಜೋಕರ್ ಸಿನಿಮಾ ತುಂಬಾ ಡಿಸ್ಟರ್ಬಿಂಗ್ ಅಂತ ಕೆಲವರು ಹೇಳ್ತಾರೆ, ತುಂಬಾ ಥ್ರಿಲ್ಲರ್ ಅಂತ ಒಂದಷ್ಟು ಜನ ಹೇಳ್ತಾರೆ. ಆದರೆ ನಿಜಕ್ಕೂ ಈ ಜೋಕರ್ ಸಿನಿಮಾ ಏನು, ಅದರ ಒಳಗಡೆ ಇರೋ ಅರ್ಥ ಏನು ಅನ್ನೋದನ್ನು ನಾವೀಗ ಹುಡುಕೋಣ. ಮೊದಲನೇದಾಗಿ, ಇಡೀ ಸಿನಿಮಾ ನಡೆಯೋದು ಗೋಥಮ್ ಸಿಟಿಯಲ್ಲಿ. ಈ ಗೋಥಮ್ ಸಿಟಿ ಅನ್ನೋದು ಬ್ಯಾಟ್ಮ್ಯಾನ್ ಸೀರೀಸಲ್ಲಿ ಬರೋ ಫಿಕ್ಷನಲ್ ಸಿಟಿ, ಇದು ವಾಸ್ತವವಾಗಿ ಇಲ್ಲ ಆದರೆ ಕಾಲ್ಪನಿಕವಾಗಿ ಇದೆ. ಇಂಥ ಗೋಥಮ್ ಸಿಟಿಯಲ್ಲಿ ಒಬ್ಬ ಇರ್ತಾನೆ, ಅವನ ಹೆಸರು ಆರ್ಥರ್ ಫ್ಲಾಕ್. ಜನರನ್ನ ನಗಿಸೋದು ಇವನ ಕಸುಬು, ಆದರೆ ಜನರಿಂದ ಇವನಿಗೆ ಸಿಗೋದೇನು, ಬರೀ ನೋವು ಸಂಕಟ. ಸುಮ್ಮನೆ ಬೀದಿಯಲ್ಲಿ ತನ್ಪಾಡಿಗೆ ತಾನು ಕೆಲಸ ಮಾಡ್ತಿರ್ತಾನೆ, ಹೀ ಈಸ್ ಎ ಜೋಕರ್. ಆದರೆ 3-4 ಜನ ಪುಡಾರಿಗಳು ಬರ್ತಾರೆ, ಹೊಡಿತಾರೆ. ಆರಂಭದಲ್ಲೇ ಗೊತ್ತಾಗುತ್ತೆ ಆರ್ಥರ್ ಎಷ್ಟೆಲ್ಲ ಕಷ್ಟಪಡ್ತಿದ್ದಾನೆ ಅಂತ. ಅಷ್ಟೇ ಅಲ್ಲ, ಇಡೀ ಸಿಟಿಯಲ್ಲಿ ತನ್ನವರು ಅಂತ ಆರ್ಥರ್ಗೆ ಯಾರೂ ಇರೋದಿಲ್ಲ, ಇರೋದೆಲ್ಲ ಒಬ್ಬಳೇನೆ, ಅದು ಆರ್ಥರ್ನ ತಾಯಿ. ಆರ್ಥರ್ ತನ್ನ ತಾಯಿಯನ್ನು ತುಂಬ ಪ್ರೀತಿಯಿಂದ ಮಗಳ ರೀತಿ ನೋಡ್ಕೊಳ್ತಾ ಇರ್ತಾನೆ, ವಯಸ್ಸಾಗಿರೋ ತಾಯಿಯನ್ನು. ಇಂಥ ಆರ್ಥರ್ ಹೇಗೆ ಸೈಕೋಪಾತ್ ಆಗಿ ಬದಲಾಗಿಬಿಡ್ತಾನೆ, ಹೇಗೆ ವಿಲನ್ಗಳ ಗುಂಪಿಗೆ ಇವನು ಲೀಡರ್ ಆಗ್ತಾನೆ ಅನ್ನೋದು ಜೋಕರ್ನ ಮೂಲ ಕಥೆ. ಸಿನಿಮಾ ಆರಂಭದಲ್ಲೇ ನಮಗೆ ಅರ್ಥ ಆಗೋದೇನು ಅಂದರೆ, ಆರ್ಥರ್ ಅನ್ನೋನು ಅಮಾಯಕ, ಅವನಿಗೆ ಮೆಂಟಲ್ ಅನ್ಸ್ಟೆಬಿಲಿಟಿ ಇರುತ್ತೆ, ಹೀ ಈಸ್ ಮೆಂಟಲಿ ಇಲ್. ಅಂಥವನ್ನ ಗೌತಮ್ ನಗರ ತುಂಬ ಕೆಟ್ಟದಾಗಿ ನಡೆಸ್ಕೊಳುತ್ತೆ, ಅಲ್ಲಿನ ಜನ ತುಂಬ ಕೆಟ್ಟದಾಗಿ ಅವನ್ನ ಟ್ರೀಟ್ ಮಾಡ್ತಾರೆ. ಇಂಥವರಿಂದ ಪಾರಾಗಲಿ ನನ್ನ ಸ್ನೇಹಿತ ಅಂತ ಆರ್ಥರ್ನ ಕೊಲಿಕ್ ರ್ಯಾಂಡಲ್ ಅನ್ನೋನು ತನ್ನ ಹತ್ರ ಇದ್ದ ಗನ್ನ ಆರ್ಥರ್ ಕೈಗೆ ಕೊಡ್ತಾನೆ, ಆತ್ಮರಕ್ಷಣೆಗೋಸ್ಕರ ಬಳಸ್ಕೊಳ್ಳಿ ಅದನ್ನು ಅಂತ. ಆದರೆ ಯಾವಾಗ ಈ ಗನ್ ಆರ್ಥರ್ ಕೈ ಸೇರುತ್ತೋ, ಇಡೀ ಸಿನಿಮಾದ ಗತಿಯೇ ಬದಲಾಗುತ್ತೆ, ಆರ್ಥರ್ನ ಮೆಂಟಾಲಿಟಿ ಬದಲಾಗುತ್ತೆ. ಮೂಲತಃ ಆರ್ಥರ್ ಜೋಕರ್, ಅವನ ಕೆಲಸ ಮಕ್ಕಳನ್ನು ಜನರನ್ನು ನಗಿಸೋದು. ಅದೇ ರೀತಿ ಮಕ್ಕಳನ್ನು ನಗಿಸೋದಕ್ಕೆ ಅಂತ ಒಂದು ಹಾಸ್ಪಿಟಲ್ಗೆ ಹೋಗಿರ್ತಾನೆ, ಅಲ್ಲಿ ಅಚಾನಕ್ಕಾಗಿ ರ್ಯಾಂಡಲ್ ಕೊಟ್ಟಿದ್ದ ಗನ್ ಕೆಳಗಡೆ ಬೀಳುತ್ತೆ. ಗನ್ನನ್ನು ಯಾಕೆ ಮಕ್ಕಳಿರೋ ಜಾಗಕ್ಕೆ ತಗೊಂಡೋಗಿದ್ದೆ ನೀನು ಅನ್ನೋ ಕಾರಣಕ್ಕೆ ಅವನ ಬಾಸ್ ಇವನ್ನ ಫೈರ್ ಮಾಡ್ತಾನೆ, ಕೆಲಸದಿಂದ ತೆಗೆದು ಹಾಕ್ತಾನೆ. ಅಲ್ಲಿಂದ ಕಥೆಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಆಗ ಮನನೊಂದ ಆರ್ಥರ್ ಮನೆಗೆ ಹೋಗಬೇಕು ಅಂತ ಒಂದು ಟ್ರೈನ್ ಹತ್ತಿ ಹೊರಡ್ತಾನೆ. ಆ ಟ್ರೈನಲ್ಲಿ ಒಂದಷ್ಟು ಜನ ಪುಡಾರಿಗಳು ಸಿಗ್ತಾರೆ. ಆ ಟ್ರೈನಲ್ಲಿದ್ದ 3 ಹುಡುಗರು ವಿನಾಕಾರಣ ಆರ್ಥರ್ನ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆರ್ಥರ್ಗೆ ಸಿಟ್ಟು ಬರುತ್ತೆ, ಏನು ಮಾಡಬೇಕು ಗೊತ್ತಾಗಲ್ಲ. ತಕ್ಷಣ ತನ್ನಲ್ಲಿದ್ದ ಗನ್ನಿಂದ ಇಬ್ಬರನ್ನ ಶೂಟ್ ಮಾಡ್ತಾನೆ. ಈ ಇಬ್ಬರನ್ನ ಶೂಟ್ ಮಾಡಿ ಕೊಲೆ ಮಾಡಿದಾಗ ಆರ್ಥರಲ್ಲಿ ಅಮಾಯಕತನ ಇದೆ, ಅವನು ತನ್ನ ಆತ್ಮರಕ್ಷಣೆಗೋಸ್ಕರ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅವನ್ನ ಕೊಲೆ ಮಾಡ್ತಾ ಇದ್ದಾನೆ ಅಂತ ಫೀಲ್ ಆಗುತ್ತೆ. ಆದರೆ ಆರ್ಥರ್ 3ನೇ ಕೊಲೆ ಮಾಡ್ತಾನಲ್ಲ, ಅಷ್ಟೊತ್ತಿಗಾಗಲೇ ಈ ಅಮಾಯಕನಾಗಿದ್ದ ಆರ್ಥರ್ ಸೈಕೋಪಾತ್ ಆಗ್ತಿದ್ದಾನೆ ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಅವನು ಮಾಡೋ 3ನೇ ಕೊಲೆ ಇಂಟೆನ್ಷನಲಿ ಮಾಡಿರ್ತಾನೆ ಮತ್ತು ಕ್ರೂಯಲ್ ಆಗಿ ಮಾಡಿರ್ತಾನೆ. 3 ಕೊಲೆ ಮಾಡಿದ ಮೇಲೆ ಆರ್ಥರ್ ಒಂದು ಪಬ್ಲಿಕ್ ಟಾಯ್ಲೆಟಿಗೆ ಹೋಗಿ ಆ 3 ಕೊಲೆಯನ್ನು ಸಂಭ್ರಮಾಚರಣೆ ಮಾಡ್ತಾನೆ, ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ತಾನೆ. ಅಲ್ಲಿಗೆ ಹೀ ಈಸ್ ಬಿಕಮಿಂಗ್ ಕ್ರಿಮಿನಲ್ ಅನ್ನೋದು ಸ್ಪಷ್ಟವಾಗುತ್ತೆ. ಇಂಥ ಆರ್ಥರ್ಗೆ ಸೋಫಿ ಅನ್ನೋಳು ತನ್ನ ನೆರೆಮನೆಯಲ್ಲಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಆಕೆ ಒಂದು ಹೆಣ್ಣು ಮಗುವಿನ ತಾಯಿ. ಅವಳನ್ನು ತನ್ನ ಕಲ್ಪನೆಯಲ್ಲಿ ಕಲ್ಪಿಸಿಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಇವನು ಎಲ್ಲೂ ಹೋದರೂ ಅವಳು ಬರೋ ಥರ, ತನ್ನನ್ನು ಹುಡುಕೊಂಡು ಬರೋ ಥರ ಎಲ್ಲ ಕಲ್ಪನೆ ಮಾಡ್ಕೊಳ್ತಾನೆ. ಅಷ್ಟೇ ಅಲ್ಲ, ತಾನೊಂದು ಕಡೆ ಸ್ಟ್ಯಾಂಡಪ್ ಕಾಮಿಡಿ ಕೊಡುವಾಗ ಸೋಫಿ ಅಲ್ಲಿದ್ಲು ಅಂತ ಭಾವಿಸ್ಕೊಳ್ತಾನೆ. ಎಲ್ಲರೂ ಸುಮ್ಮನಿದ್ರು ಕೂಡ ಸೋಫಿ ನಗ್ನಗ್ತಾ ಇವನಿಗೆ ಎನ್ಕರೇಜ್ ಮಾಡ್ತಿದ್ದಾಳೆ ಅನ್ನೋ ಥರ ಭ್ರಮಿಸಿಕೊಳ್ತಾನೆ. ಇದೆಲ್ಲ ನಮಗೆ ಆರಂಭದಲ್ಲಿ ಗೊತ್ತಾಗಲ್ಲ. ಯಾವಾಗ ಆರ್ಥರು ಸೋಫಿಯ ಮನೆ ಒಳಗಡೆ ಕೂತಿದ್ದಾಗ ಸೋಫಿ ಬಂದು, ಯಾರು ನೀನು, ಪಕ್ಕದ ಮನೆ ಆರ್ಥರ, ನೀನಾಗ ನೀನು ಹೋಗ್ತೀಯ ಅಥವಾ ಪೊಲೀಸ್ರನ್ನ ಕರೀಲ ಅಂತ ಕೇಳ್ತಾಳೋ, ಆಗ ಇವರಿಬ್ಬರ ಮಧ್ಯೆ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಕ್ಲಾರಿಫೈ ಆಗುತ್ತೆ. ಆದರೆ ಕಡೆಗೊಂದು ಡೌಟ್ ಕ್ರಿಯೇಟ್ ಆಗುತ್ತೆ,
ಅದೇನು ಅಂದರೆ, ಆರ್ಥರ್ ಇವಳ ಮನೆಯಿಂದ ಹೋಗೋದಕ್ಕೂ ಮುಂಚೆ ಆ್ಯಂಬುಲೆನ್ಸ್ ಸೌಂಡ್ ಆಗುತ್ತೆ. ಇದಾದ ಮೇಲೆ ಸೋಫಿ ಆಗಲಿ ಆಕೆಯ ಮಗಳಾಗಲಿ ಮತ್ತೆ ಕಾಣಿಸಿಕೊಳ್ಳಲ್ಲ. ಹಾಗಾದರೆ ಆರ್ಥರ್ ಆ ಇಬ್ಬರನ್ನು ಕೊಂದು ಬಿಟ್ಟಿದ್ನ? ಈ ಪ್ರಶ್ನೆಗೂ ಉತ್ತರ ಸಿಗೋದಿಲ್ಲ. ಪೆನ್ನಿಫ್ಲೆಕ್ ಅನ್ನೋಳು ಆರ್ಥರ್ನ ತಾಯಿ. ಆಕೆ ತುಂಬ ಪ್ರೀತಿಯಿಂದ ಮಗನನ್ನು ಬೆಳೆಸಿರ್ತಾಳೆ, ಸಾಕಿರ್ತಾಳೆ. ಅಷ್ಟೇ ಪ್ರೀತಿಯನ್ನು ಆರ್ಥರ್ ಕೂಡ ತಾಯಿಗೆ ಕೊಟ್ಟಿರ್ತಾನೆ, ಅವಳನ್ನು ತುಂಬ ಅಕ್ಕರೆಯಿಂದ ನೋಡ್ಕೊಳ್ತಿರ್ತಾನೆ. ಆದರೆ ತಂದೆ ಯಾರು ಅನ್ನೋ ವಿಚಾರ ಆರ್ಥರ್ಗೆ ಗೊತ್ತಿರಲ್ಲ. ಹಾಗೆ ಗೊತ್ತಾಗೋ ಸನ್ನಿವೇಶ ಒಂದು ಬರುತ್ತೆ. ಆರ್ಥರ್ನ ತಾಯಿ ಪೆನಿಫ್ಲೆಕ್ ಹೇಳೋ ಪ್ರಕಾರ ಆರ್ಥರ್ನ ತಂದೆ ಗೊಥಾಮ್ ಸಿಟಿಯ ಆಗರ್ಭ ಶ್ರೀಮಂತ ಥಾಮಸ್ ವೇನ್. ಥಾಮಸ್ ವೇನ್ನ ಭೇಟಿಯಾಗಬೇಕು ಅಂತ ಆರ್ಥರ್ ಅವನ ಮ್ಯಾನ್ಷನ್ ಮುಂದೆ ಬರ್ತಾನೆ. ಅಲ್ಲಿ ಥಾಮಸ್ ವೇನ್ ಸಿಗಲ್ಲ, ಬದಲಾಗಿ ಬ್ರೂಸ್ ವೇನ್ ಅನ್ನೋನು, ಅಂದರೆ ಥಾಮಸ್ ವೇನ್ನ ಮಗ ಸಿಗ್ತಾನೆ. ಆ ಮಗನ ಜೊತೆ ಮಾತಾಡ್ತಾ ಇದ್ದಾಗ ಆ ಮಗನ ನೋಡ್ಕೊಳ್ತಿದ್ದವನು ಒಬ್ಬ ಇರ್ತಾನಲ್ಲ, ಅವನು ಬಂದು ಹೇಳ್ತಾನೆ, ನೀನು ನಿನ್ನ ತಾಯಿಗೆ ಹೇಳಿರೋ ಸುಳ್ಳನ್ನು ನಂಬಬೇಡ, ನಿನ್ನ ತಾಯಿ ಸುಳ್ಳು ಹೇಳ್ತಿದ್ದಾಳೆ, ನೀನು ಅಡಾಪ್ಟೆಡ್, ಆಕೆಯ ದತ್ತು ಮಗ ನೀನು ಅಂತ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಆರ್ಥರ್ಗೆ ಉಂಟಾಗುತ್ತೆ. ತಕ್ಷಣವೇ ಆ ಸಿಟಿಯಲ್ಲಿದ್ದ ಆರ್ಕಮ್ ಸ್ಟೇಟ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಅಲ್ಲಿ 30 ವರ್ಷಗಳ ಹಿಂದೆ ಇದ್ದ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡ್ತಾನೆ. ಅಲ್ಲಿ ಒಂದು ವಿಚಾರ ಗೊತ್ತಾಗುತ್ತೆ, ಎಸ್, ಆರ್ಥರ್ ಈಸ್ ಅಡಾಪ್ಟೆಡ್. ಆದರೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ಆರ್ಥರ್ಗೆ ಮೆಂಟಲಿ ಅನ್ಸ್ಟೇಬಲ್ ಇದ್ದ ಅಥವಾ ಮೆಂಟಲ್ ಇಲ್ನೆಸ್ ಇತ್ತು ಇವನಿಗೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟಿದ್ದೂ ಕೂಡ ಪೆನಿಫ್ಲೆಕ್ ಇವನ್ನ ಅಡಾಪ್ಟ್ ಮಾಡ್ಕೊಳ್ತಾಳೆ. ಅಷ್ಟೇ ಅಲ್ಲ, ಪೆನಿಫ್ಲೆಕ್ನ ಬಾಯ್ ಫ್ರೆಂಡ್ಸ್ ಯಾರ್ಯಾರಿದ್ರೋ ಅವರೆಲ್ಲರೂ ಇವನಿಗೆ ಚಿತ್ರ ವಿಚಿತ್ರ ಹಿಂಸೆ ಕೊಡ್ತಿರ್ತಾರೆ. ಆಗ ಮೆದುಳಿಗೆ ಮತ್ತಷ್ಟು ಪೆಟ್ಟು ಬಿದ್ದಿರುತ್ತೆ ಅನ್ನೋದು ರಿವೀಲ್ ಆಗುತ್ತೆ. ತನ್ನ ತಾಯಿ ಇಷ್ಟೆಲ್ಲ ಸತ್ಯವನ್ನು ಇಷ್ಟು ದಿನ ಮುಚ್ಚಿಟ್ಟಿದ್ದಲ್ಲ, ನನ್ನ ತಂದೆ ತಾಯಿ ಯಾರು ಅನ್ನೋದೇ ನನಗೆ ಗೊತ್ತಾಗ್ತಿಲ್ವಲ್ಲ, ಹೀಗೆ 16 ಯೋಚನೆಗಳು ಆರ್ಥರ್ನ ಕಾಡಲಿಕ್ಕೆ ಶುರು ಮಾಡುತ್ತೆ. ಅದೇ ನೋವಲ್ಲಿ ತನ್ನ ತಾಯಿ ಹಾಸ್ಪಿಟಲೈಸ್ಡ್ ಆಗಿದ್ದಾಳೆ, ಅವಳು ಆಕೆ ಟ್ರೀಟ್ಮೆಂಟ್ ಬೇಕು ಅಂಥವಳನ್ನು ಕೊನೆಗಾಲದಲ್ಲಿ ಹೇಗಿದ್ರೂ ಸಾಯೋಳನ್ನು ತಾನೇ ದಿಂಬಿಟ್ಟು ಸಾಯಿಸಿಬಿಡ್ತಾನೆ, ತುಂಬ ಕಾಮಾಗಿ ಸಾಯಿಸ್ತಾನೆ. ಆರ್ಥರ್ ತನ್ನ ತಾಯಿಯನ್ನು ಕಳ್ಕೊಂಡ ಮೇಲೆ ಬಹುಶಃ ದುಃಖದಲ್ಲಿರ್ಬೋದು ಅಂತ ಭಾವಿಸಿಕೊಂಡ ಈತನ ಕೊಲಿಕ್ಸ್, ಯಾರು ಗನ್ ಕೊಟ್ಟಿದ್ನಲ್ಲ ರ್ಯಾಂಡಲ್, ಅವನು ಮತ್ತು ಈತನ ಸ್ನೇಹಿತ ಡೇವಿಡ್ ಗ್ಯಾರ್ಯಾನ್, ಅವನು ಇಬ್ಬರು ಇವನಿಗೆ ಸಮಾಧಾನ ಮಾಡಬೇಕು ಅಂತಂದು ಬಂದಿರ್ತಾರೆ. ಆದರೆ ಡೇವಿಡ್ ಗ್ಯಾರಿ ಉದ್ದೇಶ ಸಮಾಧಾನ ಮಾಡಬೇಕು ಅನ್ನೋದು ಇರುತ್ತೆ ಏನೋ, ಆದರೆ ರ್ಯಾಂಡಲ್ ಬಂದಿದ್ದ ಉದ್ದೇಶವೇ ಬೇರೆ ಇರುತ್ತೆ. ರ್ಯಾಂಡಲ್ಲಿಗೆ ಗೊತ್ತು, ಸಬ್ವೇನಲ್ಲಿ 3 ಜನನ ಕೊಲೆ ಮಾಡಿರೋದು ಒಬ್ಬ ಜೋಕರ್, ಅದು ಅಲ್ಲದೆ ಗನ್ನಿರೋ ಜೋಕರ್ ಇರೋದು ಇವನೊಬ್ಬನೇ, ಬಹುಶಃ ಇವನೇ ಕೊಲೆ ಮಾಡಿರೋದು ಅಂತ ಎಲ್ಲಿ ಈತ ಬೇರೆಯವ್ರಿಗೆ ಹೇಳಿಬಿಡ್ತಾನೋ ಅನ್ನೋ ಗಾಬರಿಯಲ್ಲಿ ಆರ್ಥರ್ ಹೀನಾಯವಾಗಿ ರ್ಯಾಂಡಲ್ನ ಕೊಲೆ ಮಾಡಿಬಿಡ್ತಾನೆ. ಅದನ್ನು ನೋಡಿ ಡೇವಿಡ್ ಗ್ಯಾರಿ ಹೆದರ್ಕೊಳ್ತಾನೆ. ಆದರೆ ಅವನ ಮೇಲೆ ತುಂಬ ಪ್ರೀತಿ ಇರೋ ಥರ ನಡ್ಕೊಳ್ಳೋ ಆರ್ಥರ್, ನೀನೊಬ್ಬನೇ, ಯು ಆರ್ ದ ಓನ್ಲಿ ಒನ್ ಹೂ ನೈಸ್ ಟು ಮೀ ಅಂತ ಹೇಳೋ ಮೂಲಕ ಅವನಿಗೆ ಯಾವ ತೊಂದರೆಯನ್ನು ಕೊಡದೆ ಕಳಿಸಿಬಿಡ್ತಾನೆ. ಈ ಸೀನ್ ಆದಮೇಲೆ ಆರ್ಥರ್ನ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗುತ್ತೆ. ತಾನೇನೋ ದೊಡ್ಡದಾಗಿ ಸಾಧನೆ ಮಾಡಿದ್ದೀನಿ ಅನ್ನೋ ಮೆಂಟಾಲಿಟಿಯಲ್ಲಿ ಬಂದುಬಿಡ್ತಾನೆ. ಇನ್ನೇನು ಬೇಕಾದರೂ ಆಗಬಲ್ಲೆ ನಾನು ಅನ್ನೋ ಧೈರ್ಯ ಅವನಲ್ಲಿ ಬಂದುಬಿಟ್ಟಿರುತ್ತೆ. ಆಗಿಂದ ಕಥೆ ಮತ್ತೊಂದು ದಿಕ್ಕಿಗೆ ಹೊರಳುತ್ತೆ. ಎಲ್ಲರಿಗೂ ತಮ್ಮ ತಮ್ಮ ಕೆಲಸದಲ್ಲಿ ಒಬ್ಬರು ಸ್ಫೂರ್ತಿ ಅಂತ ಇರ್ತಾರಲ್ಲ, ಅದೇ ರೀತಿ ಆರ್ಥರ್ಗೆ ಸ್ಫೂರ್ತಿ ಆಗಿದ್ದಿದ್ದು ಮರಿ ಫ್ರಾಂಕ್ಲಿನ್ ಅನ್ನೋ ಕಮಿಡಿಯನ್. ಇವ್ರ ಹಾಗೆ ತಾನೂ ಬೆಳಿಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ಮರಿ ಫ್ರಾಂಕ್ಲಿನ್ ಅವರ ಹಾಗೇ ಅಭಿನಯಿಸೋದಕ್ಕೆ ಶುರು ಮಾಡಿರ್ತಾನೆ. ತನ್ನ ಕಲ್ಪನೆಯಲ್ಲೇ ಒಂದು ಸರಿ ಅವರು ಶೋಗೂ ಹೋಗಿ ಅವರಿಂದ ಶಹಬಾಸ್ಗಿರಿ ಗಿಟ್ಟಿಸ್ಕೊಂಡಿರ್ತಾನೆ. ಇಂಥವನಿಗೆ ಮರಿ ಫ್ರಾಂಕ್ಲಿನ್ ಕಾಮಿಡಿ ಶೋಯಿಂದಲೇ ಒಂದು ಫೋನ್ ಬರುತ್ತೆ, ನೀವು ಇದರಲ್ಲಿ ಭಾಗವಹಿಸಬೇಕು ಅಂತ. ಖುಷಿ ಖುಷಿಯಿಂದಲೇ ವಿಕೃತ ಆನಂದದಿಂದಲೇ ಆರ್ಥರ್ ಆ ಫಂಕ್ಷನ್ಗೆ ಹೋಗ್ತಾನೆ. ಆರ್ಥರ್ನ ಜನರ ಮುಂದೆ ಪರಿಚಯಿಸೋದಕ್ಕೂ ಮುಂಚೆ ಫ್ರಾಂಕ್ಲಿನ್ ಆರ್ಥರ್ನ ಒಂದು ವಿಡಿಯೋ ತೋರಿಸ್ತಾನೆ. ಅದು ಯಾವ ವಿಡಿಯೋ ಅಂದರೆ, ಅದೇ ಸೋಫಿ ಬಂದು ತಾನು ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊಂಡು ನಗ್ತಿದ್ದಾಳೆ ಅಂತ ಭಾವಿಸ್ಕೊಂಡು ಒಂದು ಸ್ಟ್ಯಾಂಡಪ್ ಕಾಮಿಡಿ ಶೋ ಕೊಟ್ಟಿರ್ತಾನಲ್ಲ, ಅದ್ರ ವಿಡಿಯೋನ. ಆ ವಿಡಿಯೋ ಬಳಸ್ಕೊಂಡದ್ದಕ್ಕೆ ಆರ್ಥರ್ಗೆ ಕೋಪ ಬಂದಿರುತ್ತೆ. ಆ ಕೋಪದಲ್ಲೇ ಬಂದು ಫ್ರಾಂಕ್ಲಿನ್ ಪಕ್ಕ ಕೂತ್ಕೋತಾನೆ. ಅಷ್ಟೇ ಅಲ್ಲ, ಸಬ್ವೇನಲ್ಲಿ 3 ಜನರನ್ನ ಕೊಂದಿದ್ದು ನಾನೇ ಅಂತ ಹೇಳ್ಕೊಳ್ತಾನೆ. ಅಷ್ಟೇ ಅಲ್ಲ, ಗೊಥಾಮ್ ಸಿಟಿ ತನಗೆ ಯಾವ ರೀತಿಯೆಲ್ಲ ನೋವು ಕೊಡ್ತಾ ಇದೆ, ಜನರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಕೆಟ್ಟಿದೆ ಅನ್ನೋದನ್ನೆಲ್ಲ ಭಾವೋದ್ವೇಗಗೊಂಡು ಹೇಳ್ತಾನೆ. ಹೇಳ್ತಾ ಹೇಳ್ತಾನೆ ಫ್ರಾಂಕ್ಲಿನ್ನ ಅಷ್ಟು ಜನರ ಮುಂದೆ ಲೈವ್ ಶೋನಲ್ಲಿ ಶೂಟ್ ಔಟ್ ಮಾಡಿಬಿಡ್ತಾನೆ. ಈ ಘಟನೆ ಆದಮೇಲೆ ಆರ್ಥರ್ ಜೋಕರ್ಗಳ ನಾಯಕ ಆಗು ಅನ್ನಿಸ್ಕೊಂಡ್ಬಿಡ್ತಾನೆ. ಸಬ್ವೇಯಲ್ಲಿ ಆರ್ಥರ್ 3 ಜನರನ್ನ ಕೊಂದಿರ್ತಾನಲ್ಲ, ಆ 3 ಜನರು ಕೂಡ ಗೊಥಾಮ್ ಸಿಟಿಯ ಶ್ರೀಮಂತರು. ಶ್ರೀಮಂತರ ವಿರುದ್ಧ ಬಡವರ ಯುದ್ಧ ಅನ್ನೋ ರೀತಿ ಇದು ಪ್ರೊಜೆಕ್ಟ್ ಆಗಿಬಿಟ್ಟಿರುತ್ತೆ.
ಅಷ್ಟೇ ಅಲ್ಲ, ಆರ್ಥರ್ ಪ್ರಕಾರ ಆ ಊರಿನಲ್ಲಿದ್ದ ಎಲ್ಲ ಜೋಕರ್ಗಳ ಪಾಲಿಗೆ ಇವನು ಹೀರೋ ಆಗಿಬಿಟ್ಟಿರ್ತಾನೆ. ಆನ್ ಸ್ಟೇಜಲ್ಲೇ ಕೊಲೆ ಮಾಡಿದ ಆರ್ಥರ್ನ ಪೊಲೀಸರು ಹಿಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಈಗಾಗಲೇ ಗೋಥಮ್ ಸಿಟಿಯೆಲ್ಲ ಅರ್ಧದಷ್ಟು ಪಾಪ್ಯುಲೇಷನ್ನು ಯಾವಾಗ ಆರ್ಥರ್ ಕಡೆ ತಿರ್ಕೊಂಡು ಬಿಟ್ಟಿರುತ್ತೋ ಅವನ್ನ ಉಳಿಸೋದಕ್ಕೆ ನೋಡ್ತಾರೆ. ಒಂದಷ್ಟು ಜನ ಜೋಕರ್ಗಳು ಬಂದು ಆರ್ಥರ್ನ ಪೊಲೀಸರ ವಶದಿಂದ ಕಾಪಾಡ್ತಾರೆ. ಆ ಘಟನೆಯಲ್ಲಿ ಇಬ್ಬರು ಪೊಲೀಸರು ಕೂಡ ಸತ್ತು ಹೋಗಿರ್ತಾರೆ. ಇಡೀ ಜೋಕರ್ಗಳಿಗೆ ಹೀರೋ ಆಗಿ ಕಾಣಿಸ್ಕೊಳ್ತಾ ಇರ್ತಾನೆ ಆರ್ಥರ್. ಇಷ್ಟೆಲ್ಲ ನಡೆಯುವಾಗ ಮತ್ತೊಂದು ಘಟನೆ ನಡೆಯುತ್ತೆ. ಅದೇನು ಅಂದರೆ, ಥಾಮಸ್ ವೇನ್ ಮತ್ತು ಆತನ ಹೆಂಡತಿ ಮಾರ್ಥಾ ಇವರಿಬ್ಬರನ್ನ ಅವರ ಮಗ ಬ್ರೂಸ್ ವೇನ್ ಎದುರುಗಡೆಯನ್ನೇ ಕಗ್ಗೊಲೆ ಮಾಡಿಬಿಡ್ತಾರೆ. ಇದೇ ಬ್ರೂಸ್ ವೇನ್ನ ನೆನ್ಪಿಟ್ಕೊಳ್ಳಿ, ಇವನ ಬಗ್ಗೆ ಮತ್ತೆ ಮಾತಾಡೋಣ. ಆದರೆ ಈ ಕೊಲೆ ಮಾಡೋದು ಆರ್ಥರೇನ ಅಥವಾ ಬೇರೆ ಜೋಕರ ಅನ್ನೋದು ಮತ್ತೆ ಸಂಶಯವನ್ನೇ ಉಳಿಸುತ್ತೆ. ಇಷ್ಟೆಲ್ಲ ಆದಮೇಲೆ ಆರ್ಥರ್ ಮತ್ತೆ ಕಾಣಿಸ್ಕೊಳ್ಳೋದು ಹಾಸ್ಪಿಟಲ್ನಲ್ಲಿ. ಅಲ್ಲವನಿಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಕೈಗೆ ಕೊಳ ಹಾಕಿರ್ತಾರೆ. ಆದರೆ ಎದುರುಗಡೆ ಇದ್ದ ಡಾಕ್ಟರ್ ಏನು ಹಾಕ್ತಾರೋ ಗೊತ್ತಾಗಲ್ಲ. ಆರ್ಥರ್ ಅಲ್ಲಿಂದ ಎಸ್ಕೇಪ್ ಆಗಿ ಓಡ್ಬರುವಾಗ ಆಗ ಓಡ್ಬರ್ತಿದ್ದ ಆರ್ಥರ್ ಪಾದದಲ್ಲಿ ರಕ್ತದ ಕಲೆ ಅಂಟಿರುತ್ತೆ. ಹಾಗಾದರೆ ಸೈಕ್ರಿಯಾಟಿಸ್ಟ್ನು ಕೂಡ ಆರ್ಥರ್ ಕೊಂದು ಬಿಟ್ಟಿದ್ನ? ಇದೇ ಎಷ್ಟೋ ಜನಕ್ಕೆ ಅರ್ಥವಾಗದಲ್ಲೇ ಇರೋ ಪ್ರಶ್ನೆ. ನಮಗೆ ಕಾಣೋ ಹಾಗೆ ಸಬ್ವೇನಲ್ಲಿ 3 ಜನರನ್ನ ಕೊಲ್ತಾನೆ, ತನ್ನ ತಾಯಿಯನ್ನು ಕೊಲ್ತಾನೆ, ಸ್ನೇಹಿತ ರ್ಯಾಂಡಲ್ನ ಕೊಲ್ತಾನೆ, ಲೈವ್ ಶೋನಲ್ಲಿ ಫ್ರಾಂಕ್ಲಿನ್ನ ಕೊಲ್ತಾನೆ, ಅದೇ ರೀತಿ ಕಡೆಯದಾಗಿ ಡಾಕ್ಟರ್ನ ಕೊಲ್ತಾನೆ ಅನ್ನೋ ಡೌಟ್ ಬರುತ್ತೆ. ಒಟ್ಟು 7 ಜನ ಆಯಿತು. ಹಾಗಾದರೆ ಇನ್ನಿಬ್ರು ಯಾರು? ಸೋಫಿ ಮತ್ತು ಸೋಫಿ ಮಗಳು. ಇವರಿಬ್ಬರನ್ನ ಕೊಲ್ಲೋದನ್ನು ತೋರಿಸಿಲ್ಲ. ಅವರು ಸತ್ತಿದ್ದಾರೋ ಬದುಕಿದ್ದಾರೋ ಗೊತ್ತಿಲ್ಲ. ಆದರೆ ಬಹುಶಃ ಆ ಸೀಕ್ವೆನ್ಸ್ನೆಲ್ಲ ನೋಡ್ತಿದ್ರೆ ಸತ್ತಿರಬಹುದು, ಇವನೇ ಸಾಯಿಸಿರಬಹುದು ಅನ್ನೋ ಐಡಿಯಾ ಬರುತ್ತೆ. ಅಲ್ಲಿಗೆ 9 ಆಯಿತು. ಮಿಕ್ಕಿದ್ದು ಮಾರ್ಥಾ ಮತ್ತು ಥಾಮಸ್ ವೇನ್ ಇವರಿಬ್ಬರು ಸಾಯ್ತಾರೆ. ಇವರಿಬ್ಬರನ್ನು ಕೂಡ ಮೋಸ್ಟ್ಲಿ ಇದೇ ಆರ್ಥರೇ ಸಾಯಿಸಿರ್ಬೋದು ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ 11 ಆಯಿತು. ಇನ್ನಿಬ್ಬರು ಯಾರು ಅಂದರೆ, ಆರ್ಥರ್ನ ಕರ್ಕೊಂಡು ಬರ್ತಿದ್ದ ಪೊಲೀಸರು ಇದ್ರಲ್ಲ, ಆ ಇಬ್ಬರು ಪೊಲೀಸರು ಕೂಡ ಸತ್ತಿರ್ತಾರೆ. ಅಲ್ಲಿಗೆ 13 ಜನ ಆಯಿತು. ಆದರೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಈ ಸಿನಿಮಾ ನೋಡಿದ ಎಲ್ಲರೂ ಕಾಡೋ ಪ್ರಶ್ನೆ, ಥಾಮಸ್ ವೇನ್ ನಿಜಕ್ಕೂ ಆರ್ಥರ್ನ ತಂದೆ ಹೌದಾ ಅಲ್ವಾ ಅನ್ನೋದು. ಈ ಪ್ರಶ್ನೆಗೆ ಉತ್ತರ ತುಂಬ ಸಿಂಪಲ್. ಮೂಲತಃ ಥಾಮಸ್ ವೇನ್ ಆಗರ್ಭ ಶ್ರೀಮಂತ, ಗೌತಮ್ ಸಿಟಿಯಲ್ಲಿ ತುಂಬ ದೊಡ್ಡ ಶ್ರೀಮಂತ. ಅವನಿಗೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದಾಗಲಿ ನಾಶ ಮಾಡೋದಾಗಲಿ ದೊಡ್ಡ ವಿಷಯ ಅಲ್ವೇ ಅಲ್ಲ. ಅದೇ ರೀತಿ ಮೋಸ್ಟ್ಲಿ ಈ ಆರ್ಥರ್ನ ಅವನ ತಾಯಿ ದತ್ತು ತಗೊಂಡ್ಲು ಅನ್ನೋ ಫೇಕ್ ಡಾಕ್ಯುಮೆಂಟೇಷನ್ನ ಕ್ರಿಯೇಟ್ ಮಾಡಿರ್ಬೋದು. ಅಥವಾ ಅಂಥ ಶ್ರೀಮಂತನಿಗೆ ತನ್ನ ಮನೆಯಲ್ಲಿ 30 ವರ್ಷದ ಹಿಂದೆ ಕೆಲಸ ಮಾಡ್ತಿದ್ದವಳ ಜೊತೆ ಸಂಬಂಧ ಇಟ್ಕೊಳ್ಳೋದು ಕೂಡ ಅಷ್ಟು ಕಷ್ಟದ ಕೆಲಸವೇನಲ್ಲ. ಆದರೆ ಇಲ್ಲಿ ಮೂಡೋ ಒಂದು ಅನುಮಾನ, ಆ ದತ್ತು ತಗೊಳ್ಳೋ ಟೈಮಲ್ಲೇ ಗೊತ್ತಾಗಿರುತ್ತೆ ಈತ ಮೆಂಟಲಿ ಇಲ್ಲಿದ್ದಾನೆ ಅಂತ. ಹೀಗೆ ಮಾನಸಿಕ ಸ್ಥಿಮಿತ ಇಲ್ಲದ ಹುಡುಗನ ತಾಯಿಯೊಬ್ಬಳು ತನ್ನ ಮಗನಾಗಿ ದತ್ತು ಸ್ವೀಕರಿಸೋದು, ಅದು ಅಂಥ ಪರಿಸ್ಥಿತಿಯಲ್ಲಿ ಹೇಗೆ, ಇದು ಸಾಧ್ಯವಿಲ್ಲ ಅಂತ ಅನಿಸಿದರೆ ಮೋಸ್ಟ್ಲಿ ಆರ್ಥರ್ನ ಥಾಮಸ್ ವೇನ್ನ ಮಗ ಅಂತ ಅನಿಸುತ್ತೆ. ಈ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಕಾಡುತ್ತೆ, ಅದೇನು ಅಂದರೆ, ನಿಜಕ್ಕೂ ಇಷ್ಟೆಲ್ಲ ನಿಜವಾಗ್ಲೂ ನಡೆದಿದ್ದ ಅಥವಾ ಜೋಕರ್ ನಮಗೆಲ್ಲ ಭ್ರಮೆ ಹುಟ್ಟಿಸಿದ್ದ ಅಂತ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಸಿನಿಮಾನ ತುಂಬ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ನಮಗಲ್ಲಿ ಒಂದು ಸಣ್ಣ ಕ್ಲೂ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅದೇನು ಅಂದರೆ, ಸಿನಿಮಾ ಆರಂಭವಾಗ್ತಿದ್ದಾಗೆ ಇವನ ಎದುರುಗಡೆ ಒಬ್ಬರು ಸೈಕ್ರಿಯಾಟಿಸ್ಟ್ ಕೂತಿರ್ತಾರೆ, ಅವರು ಮಾತಾಡಿಸ್ತಾರೆ. ಆಗ ಟೈಮ್ 11:11. ಈ ಆರ್ಥರ್ ತನ್ನ ಕೆಲಸ ಕಳ್ಕೊಂಡು ತನ್ನ ವರ್ಕ್ ಪ್ಲೇಸಿಂದ ಆಚೆ ಹೋಗುವಾಗ ಸಿಟ್ಟಾಗಿ ಪಂಚ್ಔಟ್ ಮಾಡ್ತೀನಿ ಅಂತ ಅಲ್ಲಿದ್ದ ಕ್ಲಾಕ್ನ ಗುದ್ದುತ್ತಾನೆ. ಆಗ ಟೈಮು 11:11. ಅಷ್ಟೇ ಅಲ್ಲ, ಆರ್ಥರ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ಆ ಹಾಸ್ಪಿಟಲ್ನಲ್ಲೂ ಟೈಮ್ 11:11. ಈ 11:11 ಅನ್ನೋ ಟೈಮು ಅಚಾನಕ್ಕಾಗಿ ಆಕಸ್ಮಿಕವಾಗಿ ಕಾಕತಾಳೀಯ ಅನ್ನೋ ಹಾಗೆ ಇದ್ದಿದ್ದ ಅಥವಾ ಆ ಟೈಮಲ್ಲಿ ಆರ್ಥರ್ ಇದನ್ನೆಲ್ಲ ಕಲ್ಪಿಸ್ಕೊಳ್ತಿರೋದ್ರಿಂದ ಎಲ್ಲ ಕಡೆ ಅದೇ ಟೈಮ್ ಇತ್ತ ಅನ್ನೋದು ಗೊತ್ತಿಲ್ಲ. ಹಾಗಾದರೆ ಇದೆಲ್ಲ ಆರ್ಥರ್ ತಲೆ ಒಳಗೆ ನಡೀತಿರೋ ಕಥನ? ಇಲ್ಲಿ ಮತ್ತೂ ಒಂದು ಅತ್ಯಂತ ಸೂಕ್ಷ್ಮವಾದ ಸಂಗತಿ ಅಡಗಿದೆ. ಅದೇನು ಅಂದರೆ, ಈ ಜೋಕರ್ ಸಿನಿಮಾ, ಬ್ಯಾಟ್ಮ್ಯಾನ್ ಮತ್ತು ಜೋಕರ್ ಸೀರೀಸ್ ಏನೆಲ್ಲ ಬಂದಿದೆ ಇಲ್ಲಿ ತನಕ, ಅದಕ್ಕೆಲ್ಲ ಆಧಾರ, ಅದಕ್ಕೆಲ್ಲ ಮೂಲ ಅಂತ ಅನಿಸುತ್ತೆ. ಯಾಕೆ ಹೀಗೆ ಅನಿಸುತ್ತೆ ಅಂದರೆ, ಬ್ರೂಸ್ ವೇನ್ ತನ್ನ ಕಣ್ಣೆದುರಿಗೆ ತನ್ನ ತಂದೆ ತಾಯಿನ ಕಳ್ಕೊಂಡಲ್ಲ, ಅದೇ ಬ್ರೂಸ್ ವೇನೇ ಮುಂದೆ ಬ್ಯಾಟ್ಮ್ಯಾನ್ ಆಗಿ ಬದಲಾಗ್ತಾನೆ. ಅದ್ರ ಜೊತೆಗೆ ಜೋಕರ್ಗಳಿಗೆ ಒಬ್ಬ ಲೀಡರ್ ಸಿಕ್ಕಿದ್ರಿಂದ ಜೋಕರ್ಗಳೆಲ್ಲ
ವಿಲನ್ಗಳಾಗಿ ಬದಲಾಗುವಂಥ ಕಾಲಘಟ್ಟ ಇಲ್ಲಿಂದ ಶುರುವಾಗುತ್ತೆ. ಹಾಗಾಗಿಯೇ ಈ ಸಿನಿಮಾ ಯಾವುದೋ ಕಾಲದಲ್ಲಿ ನಡೆದಿದ್ದು ಅನಿಸುತ್ತೆ, ಆದರೆ ಯಾವಾಗ ನಡೀತು ಅನ್ನೋ ಪ್ರಶ್ನೆಗೆ ಮಾತ್ರ ಎಲ್ಲೂ ಉತ್ತರನೇ ಸಿಕ್ಕಿಲ್ಲ. ಸೊ ಇದು ಜೋಕರ್ ಸಿನಿಮಾನ ಡಿಕೋಡ್ ಮಾಡೋಕ್ಕೆ ಹೋದಾಗ ಸಿಕ್ಕ ಹತ್ತಾರು ವಿಚಾರಗಳು. ಇದರಲ್ಲಿ ಯಾವುದಾದ್ರೂ ಮಿಸ್ ಆಗಿದ್ರೆ ನೀವೇ ಕಮೆಂಟ್ ಮಾಡಿಬಿಡಿ. ಅಷ್ಟೇ ಅಲ್ಲ, ಇದೇ ಥರ ಯಾವುದಾದ್ರೂ ಸಿನಿಮಾ ಅರ್ಥ ಆಗಿಲ್ಲ, ಅವುಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕಿತ್ತು, ಬೇರೆ ಆ್ಯಂಗಲಿಂದ ಆ ಕಥೆಯನ್ನು ತಿಳ್ಕೋಬೇಕಿತ್ತು ಅಂತ ಅನಿಸಿದರೆ ಅದು ಯಾವ ಸಿನಿಮಾ ಅಂತ ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಅವುಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿ.